ನಮಸ್ಕಾರ ಮಹೇಶ್ ಅವರೇ. ಭಾಷೆಗಳ ನಡುವೆ ಇರುವ ಸಂಬಂಧ, ಅದರಲ್ಲಿ ಆಗುವ ಬದಲಾವಣೆಗಳು, ಮನೆಯ ಭಾಷೆ, ಹೊರಗಿನ ಭಾಷೆ, ಈಗ ನಾವು ಹೇಗೆ ನೋಡ್ತೇವೆ, ಕನ್ನಡಿಗರು, ತೆಲುಗಿನವರು, ಮರಾಠಿಯವರು, ಅದರ ಸಂಬಂಧಗಳು ಹಿಂದೆ ಹೇಗಿದ್ದವು, ನಾವು ಹೀಗೆ ಸಾಮಾನ್ಯ ಹೇಗೆ ಅರ್ಥ ಮಾಡಿಕೊಳ್ತೇವೆ, ಅದಕ್ಕೆ ವ್ಯತಿರಿಕ್ತವಾಗಿ ಹಿಂದೆ ಸಂಬಂಧಗಳು ಹೇಗಿದ್ದವು, ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡ್ಬೋದು. ಒಂದೇನೆಂದರೆ ಭಾಷೆಗಳ ಪರಸ್ಪರ ಸಂಬಂಧ, ಪ್ರಭಾವ, ಉಚ್ಚ ನೀಚ, ಆಳುವ ಭಾಷೆ, ಅಳಿಸಿಕೊಳ್ಳುವ ಭಾಷೆ, ಅದು ಕೊಲೋನಿಯಲ್ ವರ್ಲ್ಡಿನ ನಂತರ ಬಂದ ಒಂದು ಚಿತ್ರ ಬೇರೆ, ಆ ಮೊದಲಿನ ಬೇರೆ. ಮೊದಲು ಆ ಸ್ಥಳೀಯವಾದ ಕೊಲೋನಿಯಲಿಸಮ್ ಇದ್ದಿರಬಹುದು, ಶ್ರೇಷ್ಠ ಭಾಷೆ ಇತ್ಯಾದಿ. ಆದರೆ ಏಕಭಾಷಾ ರಾಜ್ಯ ಹಾಗೆಲ್ಲ ಇರಲಿಲ್ಲ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಕದಂಬ ರಾಷ್ಟ್ರಕೂಟರ ಆಡಳಿತ ಎಲ್ಲ ಇರುವಾಗ ಕನ್ನಡ ಶಾಸನಗಳುಂಟು, ಅವರು ಆಡಳಿತ ಭಾಷೆ ಕನ್ನಡ ಅಂತ ಕೊಟ್ಟಿದ್ದಾರೆ. ಮರಾಠಿಯಲ್ಲಿ ವ್ಯವಹಾರ ನಡೀತಿತ್ತು. ಕನ್ನಡ ಶಾಸನಗಳೇ ನಾಗರಿ ಲಿಪಿಯಲ್ಲಿಯೂ ಇತ್ತು. ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ, ಮೈಸೂರಿನಲ್ಲಿ ಕೂಡ ರಾಜರಾಸ್ಥಾನದಲ್ಲಿಂತೆ ಬಹುಕಾಲ ಕನ್ನಡದಲ್ಲಿ ಪದ್ಯಗಳನ್ನು ಬರೀಲಿಕ್ಕೆ ದಕ್ಷಿಣಾದಿ ಸಂಗೀತಕ್ಕೆ ಒಪ್ಪಲಿಲ್ಲ, ತೆಲುಗು ಶ್ರೇಷ್ಠ ಭಾಷೆ ಅಂತ. ಈ ಗಂಗೆ ಗೌರಿ ವಿಲಾಸಮು ಅಂತಹ ಪ್ರಸಿದ್ಧವಾದ ಪ್ರಾಚೀನ ಯಕ್ಷಗಾನಗಳಲ್ಲಿ ಒಂದು, 1600 ಏನೋ, ಅದು ತೆಲುಗಿನಲ್ಲಿದೆ. ತೆಲುಗಿನಲ್ಲಿ ಬರೆದ್ರೆ ಸಂಗೀತ, ತೆಲುಗಲ್ಲಿ ಬರೆದ್ರೆ ಯಕ್ಷಗಾನ ಅಂತ ಒಂದು ಕಲ್ಪನೆ. ಸೇಕ್ರೆಡ್ ಲ್ಯಾಂಗ್ವೇಜ್, ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಅನ್ನೋ ಭಾವನೆ. ಶ್ಲೋಕದಲ್ಲಿ ಹೇಳಿದ್ದನ್ನು ಇವತ್ತಿವ್ರು ಕನ್ನಡದಲ್ಲಿ ಹೇಳಿದರೆ ಇವತ್ತಾದರೂ ಒಂದು ವೈದಿಕ ಪರಂಪರೆಗೆ ಪೂರ್ತಿ ಅದು ಒಪ್ಪಿಗೆ ಆಗಲಿಕ್ಕಿಲ್ಲ. ಅಗ್ನಿಮೇಳ ಪುರೋಹಿತಂ, ಯಜ್ಞಸ ದೇವ ಮೃತ್ಯು ಜಮದನ ಕನ್ನಡದಲ್ಲಿ ಮಾಡಿದರೆ ಆ ಭಾರ ಬರುವುದಿಲ್ಲ ಅಂತ. ಒಂದು ಪ್ರಮಾಣದಲ್ಲಿ ಸರಿ ಕೂಡ. ವಾಚನಕ್ಕೋ ಯಕ್ಷಗಾನಕ್ಕೋ ಹಳೆಗನ್ನಡದ ರೀತಿಯಲ್ಲಿ ಹೆಚ್ಚು ಭಾರ ಬರ್ತದೆ. ಆದರೆ ಹಿಂದೆ ಆಳುವ ಆಳಿಸಿಕೊಳ್ಳುವ ಭಾಷೆ ಹಿಂದೆ ಉಳಿದ ಮುಂದೆ ಬರೆದ ಹಾಗೆ ಇರಲಿಲ್ಲ. ಈಗ ಕನ್ನಡಿಗರಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ನೋಡಿ, ತುಳುವಿನಲ್ಲಿ ಶಾಸನ ಸಿಕ್ಕಿದೆ, 5-6 ತಾಲೂಕುಗಳಲ್ಲಿ ಆಶ್ಚರ್ಯಕರವಾಗಿ ಉಳಿದಿರುವ ಭಾಷೆ ಅದು. ಆಡಳಿತದ ಭಾಷೆ ಅದು ಬಹಳ ಆಗಿರಲಿಲ್ಲ. ಸಾಹಿತ್ಯದ ಭಾಷೆ, ಸಾಹಿತ್ಯ ಬಂದಿದ್ದರೂ ಕೂಡ 9-10 ಶತಮಾನಕ್ಕೆ ಕನ್ನಡವನ್ನು ಈ ಪ್ರದೇಶ ತೆಕ್ಕೊಂಡಿದೆ. ಆದರೆ ಅದು ಬಳಕೆಯಲ್ಲಿ ಉಂಟ ಭಾಷೆ, ಕೆಳಗೆ ಮೇಲೆ ಅಂತ ಇಲ್ಲ. ಅದು ಭೂತಾರಾಧನೆಯಲ್ಲಿ ತುಳುವೆ ಮೇಲೆ, ಇಟ್ಲಿಕ್ಕೆ ಬ್ರಹ್ಮ ಅವರ ಕಡೆಗೆ ಹೋದರೆ ಮಾತ್ರ ಅಲ್ಲಿ ಕನ್ನಡ ಮಾತಾಡ್ತಾರೆ ಅವರು, ಹಾಗಾಗಿ ಕನ್ನಡ ತುಳು ಬರುವುದಿಲ್ಲ. ಅಲ್ಲಿಯೇ ಒಂದು 4 ವಾಕ್ಯ ತುಳುವಿನಲ್ಲಿ ಹೇಳಿ ಮತ್ತೆ ಕನ್ನಡದಲ್ಲಿ ಮಾತಾಡ್ತದಂತೆ ಭೂತ, ಅದೊಂದು ಕ್ರಮ. ಆದರೆ ನಾವೊಂದು ಕೆಳಗೆ ಅಂತ ಅದರಿಂದ ತುಳಿಯಲ್ಪಟ್ಟು ನಾಶ ಆಗಲಿಲ್ಲ, ಕನ್ನಡವೂ ಇತ್ತು. ಕನ್ನಡವೇ ಶ್ರೇಷ್ಠ ಭಾಷೆ. ಅದು ಆಗ ಹೇಗಿತ್ತು ಅಂದರೆ, ತುಳುವರು ಕನ್ನಡಿಗರೇ ಅಂತ, ತುಳು ಕನ್ನಡದ ಒಂದು ರೂಪ ಅಂತ. ಚೌಕಿಯಲ್ಲಿ ಮಲಯಾಳ ಮಾತಾಡ್ತಿದ್ರು. ಈಗಿನ ಹಾಗೆ ಪ್ಯಾನ್ ಮಲಯಾಳಿಕ್ ಇದಿರಲಿಲ್ಲ ಆಗ ಭಾವನೆ. ಮಲಯಾಳ ಮಾತಾಡೋರಲ್ಲ, ಮಲಯಾಳ ಪ್ರಾಂತ್ಯದ ಕಡೆ, ಅದು ಭಾಷಾವರ ಪ್ರಾಂತ್ಯದ ಮೇಲೆ ಬಂದ ಭಾವನೆ. ಮಲಯಾಳಿಗಳು ತಮ್ಮನ್ನು ಕನ್ನಡಿಗರು ಅಂತಲೇ ಭಾವಿಸಿದರು, ಮಲಯಾಳಿ ಯಕ್ಷಗಾನ ಕಲಾವಿದರು. ಅದೊಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇತ್ತು. ಚೌಕಿಯ ಲಿಂಗ್ವಾ ಫ್ರಾಂಕಾ, ಇದು ಸಂಪರ್ಕದ ಭಾಷೆ ತುಳು ಮತ್ತು ಮಲಯಾಳ ಇದ್ದದ್ದು. ಯಕ್ಷಗಾನದ ಚೌಕಿಯಲ್ಲಿ, ರಂಗದ ಮನೆಯಲ್ಲಿ ವಿಷಯ ಅನುಭವ ಬೆಳೆಯುವಾಗ, ಅಕ್ಷಮ ಸಮಾಚಾರಕ್ಕೆ ವೇಷದ ವಿಷಯ ಮಾತಾಡುವಾಗ ತುಳು ಮತ್ತು ಮಲಯಾಳವೇ. ಈಗ ರಂಗಸ್ಥಳದಲ್ಲಿ ಎಂತ ಮಾಡುವೆ ಅಂತ, ಏನು ಮಾಡಬೇಕು ಅಂತ ಮಲಯಾಳದಲ್ಲಿ ಮಾತಾಡಿಕೊಂಡು ಹೋಗಿ ಕನ್ನಡದಲ್ಲಿ ಮಾಡುವುದು. ಪುನಃ ಬಂದು ವಿಮರ್ಶೆ ತುಳುವಿನಲ್ಲಿ ಮಲಯಾಳ, ಅದು ಹೀನ ಉಚ್ಚ ಅಂತಿರಲ್ಲ. ಎರಡು ಭಾಷೆಗಳು, ಹೃದಯದ ಭಾಷೆ ಅದು. ಮನೆಯಲ್ಲೇ ನಾವು ಕೆಲಸ ಒಂದು ಭಾಷೆ ಮಾತಾಡ್ತೀವಿ, ಈಗ ಚಿತ್ಪಾನಿ ಭಾಷೆ ಮನೆಯಲ್ಲಿ ಮಾತಾಡ, ಮಾರ್ಗದಲ್ಲಿ ಮಾತಾಡ್ತೇವೆ, ಯಾರಿಗೂ ಗೊತ್ತಾಗೋದಿಲ್ಲ. ಅದರಿಂದ ಅದು ನೆಗ್ಲೆಕ್ಟು ಅಲ್ಲ, ಕನಿಷ್ಠವೂ ಅಲ್ಲ. ಏಕಭಾಷಿಕ ಪ್ರಾಂತ್ಯಗಳು ಬಂದ ಮೇಲೆ, ಮತ್ತು ಇಂಗ್ಲಿಷ್ ಶ್ರೇಷ್ಠತೆ ಒಂದು ಭಾವನೆಗಳೆಲ್ಲ ಬಂದ ಮೇಲೆ ರಿಲೇಷನ್ಸ್ ಬೇರೆ ಆಯಿತು. ಕೊಂಕಣಿಯನ್ನು ಕನ್ನಡ ಅಂತ ತಿಳಿದು ಯಾರೋ ಬರೆದಿದ್ದಾರಂತೆಲ್ಲ, ಮರಾಠಿ ಗ್ರಾಮರ್ ಆಫ್ ದಿ ಕ್ಯಾನರೀಸ್ ಲ್ಯಾಂಗ್ವೇಜ್, ಕನ್ನಡ ಕರಾವಳಿಯ ಒಂದು ಭಾಷೆ ಎಂಬ ಭಾವನೆ. ಹಾಗೆ ಕೆಲವು ವಿಚಿತ್ರವಾದ ಹೆಸರುಗಳು, ನಾಮಿನ್ಕ್ಲೇಚರ್ಗಳು ಬಂದಿದೆ. ಆದ್ರಿಂದ ಆರ್ಯ, ದ್ರಾವಿಡ, ಇದು ಪ್ರಾಚೀನ, ಅದು ಪ್ರಾಚೀನ ಅಲ್ಲದು, ಅದೆಲ್ಲ ಕೆಲವು ಆಧುನಿಕವಾದ ಸಂಶೋಧನೆಯಿಂದ ಬೇಕಾದರೂ ಕೂಡ ಅದನ್ನು ಅತಿರೇಕ ಮಾಡಬೇಕು. ಇನ್ನೊಂದು ಪ್ರಧಾನ ಭಾಷೆ, ಉಪಭಾಷೆ ಅರ್ಥ ಆಗಲಿಕ್ಕೆ ಹೇಳ್ಬೋದು. ಈಗ
ಎಲ್ಲ ಕಡೆ ಬಳಸುವ ಬರಹದ ಒಂದು ಕನ್ನಡ ಇದೆ, ಅದು ಸ್ಟ್ಯಾಂಡರ್ಡ್ ಕನ್ನಡ ಮಾನಕ ಅಂತ ಹೇಳುದು. ಸ್ಟ್ಯಾಂಡರ್ಡ್ ಅಂದರೆ ಹೈ ಸ್ಟ್ಯಾಂಡರ್ಡ್, ಉಳಿದದ್ದು ಹಾಳು ಅಂತ ಅರ್ಥ ಅಲ್ಲ, ಅದೊಂದು ಟೆಕ್ನಿಕಲ್ ಶಬ್ದ. ಅದು ನಮ್ಮಲ್ಲಿ ಮೈಸೂರಿನ ಭಾಷೆ, ಬೆಂಗಳೂರಿನ ಭಾಷೆ, ಅದನ್ನು ಇದನ್ನು ಬಂದುಬಿಟ್ಟು ಹೋಗ್ಬಿಟ್ಟು ಅಂತ ಇಲ್ಲಿ ಸುರಾಗಿದೆ ಬೆಂಗಳೂರಿನಲ್ಲಿ, ಅದು ಆಡಳಿತದ ಭಾಷೆಯನ್ನು ತೋರಿಸುವುದು. ನಿಜವಾಗಿ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮಾತಾಡುವುದು ಉತ್ತರ ಕರ್ನಾಟಕದ ಭಾಷೆ, ಅದು ಪ್ರಧಾನ ಭಾಷೆ ಆಗಲಿಲ್ಲ, ತಮಾಷೆಗೆ ಮಾತ್ರ ಉಪಯೋಗಿಸ್ತಾರೆ. ಅದಕ್ಕೆ ಆಡಳಿತ ಪೊಲಿಟಿಕಲ್ ಡಿಫೈನಿಂಗ್ ಕಾರಣ, ರಾಜಕೀಯವಾಗಿ ಡಿಫೈನ್ ಮಾಡಿದ್ದೇ ಕಾರಣ. ಈಗ ಕೊಂಕಣಿ ಮರಾಠಿ ಜಗಳ, ಕೊಂಕಣಿ ಮರಾಠಿಯ ಭಾಗ ಹೌದು ಅಲ್ವೋ, ಕೊಂಕಣಿಯ ಪ್ರಾಂತ್ಯ ಬೇರೆ ಆಗಬೇಕೋ ಬೇಡ, ಅದು ಮೂಲಭೂತವಾಗಿ ರಾಜಕೀಯವಾದ ಜಗಳ, ಅದು ಪೊಲಿಟಿಕಲ್. ಅದು ಮೊದಲ ಪ್ರಶ್ನೆ ಅಲ್ಲ, ಕೊಂಕಣಿ ಮರಾಠಿಗಳು ಒಂದೇ ಭಾಷೆ ಎರಡು ರೂಪಗಳು ಅಂತ ಇತ್ತು. ನಮ್ಮ ಚಿತ್ಪಾವನಿಗೆ ಅದು ಚಿತ್ಪಾವನಿ ಮರಾಠಿಯ ಭಾಷೆ, ನಮ್ಮ ಭಾಷೆ ಮರಾಠಿ ಅಂತ ಇಲ್ಲಿ ಹೇಳುದು. ಅಂಚಿ ಭಾಷ ಅಂತ ಅದಕ್ಕೆ ಹೆಸರು, ನಮ್ಮ ಭಾಷೆ ಅಂತ. ಅವೇಕರಲ್ಲಿ ಎಂಗಳ ಭಾಷೆ, ಹಳೆಗನ್ನಡ ಅದು ನಮ್ಮದು ಅಂತ ಹೇಳುದು. ಈಗ ಕ್ಲಾಸಿಫಿಕೇಶನ್ ಅಕಾಡೆಮಿಕ್ಸ್ ಬಂದ ಮೇಲೆ ನಮ್ಮ ಭಾಷೆ, ಹಾಗೆ ಭಾಷೆಗಳ ರಿಲೇಷನ್ ಇತ್ತು. ಈಗ ಕಲ್ಪನೆ ಬೇರೆ ಆಗಿದೆ, ಪ್ರಧಾನ ಭಾಷೆ ಉಪಭಾಷೆ ಅಂತ ಒಂದು ಭಾಷೆ ಒಳಗಿಲ್ಲ. ಡೈಲೆಕ್ಟ್ ಕಂಟಿನ್ಯೂಮ್ ಕಾಸರಗೋಡಿಂದ ಶುರು ಆಗಿ ಬೆಳಗಾವವರೆಗೆ, ಕಾರವಾರ ಶುರು ಆಗಿ ಈಚೆ ಕೋಲಾರವರೆಗೆ ಪ್ರಧಾನವಾಗಿ 45 ಭಾಷೆಗಳನ್ನು ಹೇಳಿದ್ದಾರೆ, ಮತ್ತು ಉಪಭಾಷೆಗಳನ್ನು ಹುಡುಕಿ 500 ಅಂತ ಹೇಳಿದ್ದಾರೆ. ಅದು ಶ್ರೇಷ್ಠವೋ ಕನಿಷ್ಠವೋ ಬರಹಕ್ಕೆ ಹೌದು, ಒಂದು ರೂಪ ಬೇಕು. ಬಂದ್ರೂ ನೂವೆ ಹೇಳಿಬಿಟ್ಬಿಟ್ಟು ಎಲ್ಲ ಸರಿಯೇ, ತಪ್ಪು ಅಂತ ಹೇಗೆ ಹೇಳ್ತೀರಿ, ಅವರಿಗದು ಸರಿ. ಆದರೆ ಬರವಣಿಗೆಗೆ ಒಂದು ವ್ಯವಸ್ಥೆ ಬೇಕು, ಸಕಲ ಕನ್ನಡಿಗರಿಗೆ ಗೊತ್ತಾಗುವ ಹಾಗೆ. ಉಳಿದಂತೆ ಈಗ ಬಂದು ಕ್ಯಾಸ ಇದೆ, ಅದೇ ಐತಿ ಇದ್ದು, ಇಟ್ ಈಸ್ ಉಂಟು ಎನ್ನುವ ಅರ್ಥದಲ್ಲಿ ಉಂಟು ಇದೆ ಇದ್ದು ಐತಿ ಅದೇ, ಇನ್ನೂ ಎಷ್ಟೋ ರೂಪಗಳು ಎಲ್ಲ ಸರಿಯೇ. ಆದರೆ ಉಂಟು ಮತ್ತು ಇದೆ ಎನ್ನುವುದನ್ನು ಪ್ರಬಂಧಗಳಲ್ಲಿಯೂ, ಐತೆ ಐದು ಎನ್ನುವುದನ್ನು ಕಾದಂಬರಿ ಸಿನಿಮಾದಲ್ಲಿ ವಾಸ್ತವತೆಯ ಚಿತ್ರಣಕ್ಕಾಗಿ ಆಯಾ ಪ್ರದೇಶವನ್ನು ತೋರಿಸಲಿಕ್ಕಾಗಿ ಮಾಡಬಹುದು. ಅದಕ್ಕಿಂತ ಹೆಚ್ಚು ವ್ಯಾಕರಣ, ಅದು ವ್ಯಾಕರಣ ತಪ್ಪು ಅಂತಿಲ್ಲ, ವ್ಯಾಕರಣ ತಪ್ಪಾಗುವುದಿಲ್ಲ, ಲಿಂಗವಚನ ಕಾರಕ ವಿಭಕ್ತಿ ತಪ್ಪಾದರೆ ಮಾತ್ರ, ಕ್ರಿಯಾಪದ ರೂಪಗಳು ತಪ್ಪಾದರೆ ಅದಕ್ಕೆ ಅದರದ್ದೇ ಆದ ವ್ಯಾಕರಣ ಬೇರೆ ಒಂದು ಇದೆ. ಉಪಭಾಷೆಗೆ ಉಪಭಾಷಾ ವ್ಯಾಕರಣ ಇದೆ. ಈಗ ಹವ್ಯಕ ಭಾಷೆಯಲ್ಲಿ ಹೆಣ್ಣನ್ನು ಅದು ಅಂತ ಹೇಳುದು, ಇದು ಸ್ತ್ರೀಲಿಂಗ ಭಾಷೆ ಶಬ್ದ ಇತ್ತಂತೆ, ಈಗ ಅವನು ಅದು ಎರಡೇ, ಸ್ತ್ರೀಲಿಂಗ ಇಲ್ಲ ಪುಲ್ಲಿಂಗ ನಪುಂಸಕ. ಹಿಂದಿಯಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ, ಹಾಗೆ ನಪುಂಸಕ ಲಿಂಗ ಇಲ್ಲ. ಅದು ಕೆಲವು ಈ ಲಿಂಗಾಯಿತ ಪಂಗಡಗಳಲ್ಲೂ ಅದು ಅಪ್ಪನಿಗೆ ಅದು ಅಂತ ಹೇಳುವ, ಹೌದು ಅದು ಉಂಟು, ಅಂದ್ರೆ ಪುಲ್ಲಿಂಗಕ್ಕೂ ಅದು ಹೇಳುವ ಕ್ರಮ ಕೆಲವು. ಆದ್ರಿಂದ ಅದು ಸ್ಥಳೀಯ ರೂಢಿಯಲ್ಲಿ ಆ ವಾಕ್ಯ ಆ ರೂಢಿಯಲ್ಲಿ ಸರಿಯೇ. ಅದರಿಂದ ವ್ಯಾಕರಣವನ್ನು ಅಪ್ಲೈ ಮಾಡುವಾಗ ಕೂಡ ಯಾವ ವ್ಯಾಕರಣ, ಹಾಗೆಂತ ಯಾವ ವ್ಯಾಕರಣದಲ್ಲಿ ಅದು ಬಂದಳು ಇದು ಹೋದಳು ತಪ್ಪೆ, ಇವನು ಬಂದರು ಅವನು ಹೋದರು ವಚನವೇ ವ್ಯತ್ಯಾಸ ಆಗ್ತದೆ, ಹಾಗೆ ಲಿಂಗ ವ್ಯತ್ಯಾಸ. ಕ್ಲಿಯರ್ಲಿ ಹಾಗೆ ತಪ್ಪಿರುವುದನ್ನು ಬಿಟ್ಟು ಸ್ಲ್ಯಾಂಗ್ ಪ್ರಾದೇಶಿಕತೆಯಲ್ಲಿ ಕಾಣುವಂಥದ್ದನ್ನು ತಪ್ಪು ಅಂತ. ಆದರೆ ಎಲ್ರಿಗೂ ಉಂಟು ಪ್ರಾದೇಶಿಕತೆಯಲ್ಲಿ, ನಮ್ಮ ಪ್ರದೇಶದ ಭಾಷೆ ಸರಿ ಅಂತ. ಈ ಒಂದೇ ಭಾಷೆ ಹವ್ಯಕ ಭಾಷೆ 6-7 ಶೈಲಿಗಳನ್ನು ನೋಡಿ, ಪ್ರತಿ ಶೈಲಿಯವರು ಹೇಳ್ತಾರೆ ಪ್ರದೇಶದವರು, ನಮ್ಮದೇ ಒರಿಜಿನಲ್ ಅಂತ. ಈಗ ನನ್ನ ಚಿತ್ಪಾನಿ ಭಾಷೆಯಲ್ಲಿ ನಮ್ಮಲ್ಲಿ ಘರ ಮನೆಗಳು ಘರ ಅಂತ ಅವ್ರು ಹೇಳುದು, ಕೊಂಕಣಿ ಪ್ರಭಾವ ಅಂತ ನಾವು ಹೇಳುದು ತಪ್ಪು ಅಂತ. ಸೆ ತಾಕೆಸ ಹೊತ್ತು ಅಸ್ಥಿ ಅತ್ಸ ಕನ್ನಡ ಭಾಷೆಯಲ್ಲಿ, ಅಲ್ಲಿ ಸೆ ಅಂತ ಹೇಳುದು ಸಕಾರ, ಅದು ಸಾಫ್ಟ್ ಆದದ್ದು ನಿಜವಾಗಿ, ಅಲ್ಲಿ ಸೇ ಇದ್ದದ್ದು. ಯಾಕಂದ್ರೆ ನಾವು ಪ್ರತ್ಯೇಕಗೊಂಡು ಐಸೋಲೇಟ್ ಭಾಷೆಯಲ್ಲಿ ಅದು ಉಳಿದಿದೆ, ಆದರೆ ಅದನ್ನು ಜಗಳ ಮಾಡಿಕೊಂಡು ಈಗ ಅದು ತಪ್ಪು ಅಂತ ಹೇಗೆ ಸ್ಥಾಪಿಸುವುದು?
ಅದು ಸರಿ ಇದು ಸರಿ, ಪ್ರಾದೇಶಿಕವಾದ ಎರಡು ಪ್ರಭೇದಗಳು ಅಂತ ಹೇಳಬೇಕಷ್ಟೆ. ಹೀಗೆ ನಾವು ಭಾಷೆ ಬಗ್ಗೆ ಈಗ ಏನು ತಿಳುವಳಿಕೆ ಮಾಡಿದ್ದೇವೆ ಅದು ಒಂದು ಕಾಲದಲ್ಲಿ ಇಲ್ಲ, ಶ್ರೇಷ್ಠ ಕನಿಷ್ಠವೂ ಇಲ್ಲ. ಈಗ ಅದಕ್ಕೆ ಇಂಗ್ಲೀಷಿನ ಶ್ರೇಷ್ಠತೆ ಅಂತ ಬಂದಿದೆ. ಸಂಸ್ಕೃತದ ಸಂಸ್ಕೃತ ಕಲಿತಕೊಳ್ಳೇನು ಶೋಷಣೆ, ಶೋಷಕರ ಭಾಷೆ, ಬ್ರಾಹ್ಮಣ ಭಾಷೆ, ಆ್ಯಂಟಿ ಬ್ರಾಹ್ಮಿನ್, ಆ್ಯಂಟಿ ನಾರ್ತ್, ಆ್ಯಂಟಿ ಸಂಸ್ಕೃತ ಎಲ್ಲ ಒಟ್ಟಾಗಿದೆ. ದಕ್ಷಿಣದಲ್ಲಿ ಹಿಂದಿ ಪ್ರಚಾರ ಮಾಡುವುದು ದಕ್ಷಿಣದ ಭಾರತಕ್ಕೆ ಥ್ರೆಟ್ ಅಂತ ಹೇಳುವವರು ಉರ್ದುವರ ಬಗ್ಗೆ ಮಾತಾಡೋದಿಲ್ಲ. ಕನ್ನಡ ಲಿಪಿಯನ್ನು ಉಳಿಸಬೇಕು, ಉಳಿದ ಲಿಪಿಗಳನ್ನು ಬಳಸಬಾರ್ದು, ರೈಲ್ವೆಯಲ್ಲಿ ನಾಗರಿ ಲಿಪಿಯಲ್ಲಿ ಬರೀಬಾರ್ದು ಹಿಂದಿ ಅಂತ ಹೇಳಿದವರು. ಹಿಂದಿ ಲಿಪಿ, ಹಿಂದಿಗೆ ಲಿಪಿ ಇಲ್ಲ, ನಾಗರಿ ಲಿಪಿ. ಪರ್ಷಿಯನ್ ಲಿಪಿ ನಮ್ಮ ಭಾಷೆಗಳಿಗೆ ಉಪಯೋಗಿಸುವುದು ಸರಿಯಾ? ಇಲ್ಲ ಇಲ್ಲ, ಅದು ಅವರ ಧಾರ್ಮಿಕ ನಂಬಿಕೆ ಏನು ಹೇಳ್ತಾರೆ. ಆದ್ದರಿಂದ ರಾಜಕೀಯ ನಿಲುವುಗಳನ್ನು ಬಿಟ್ಟು, ತೀರಾ ಪ್ರಾದೇಶಿಕವಾದ ಅಜ್ಞಾನ ಮೂಲವಾದ ವಿಷಯಗಳನ್ನು ಬಿಟ್ಟು ಭಾಷೆಗಳ ಸಂಬಂಧ, ಮನೆಯೊಳಗೆ ಯಾವ ಭಾಷೆ, ನಮ್ಮೊಳಗೆ ಯಾವ ಭಾಷೆ, ಒಟ್ಟಾಗಿ ಭಾಷೆಗಳು ಉಳಿಸುವುದು ಹೇಗೆ, ಮತ್ತು ಭಾಷೆ ಅನ್ನೋದು ಯೋಜನಾ ಕ್ರಮವಾದ್ದರಿಂದ ಅದು ಭಾಷೆಯ ಪ್ರತ್ಯೇಕತೆ, ಅದು ಯಾಕೆ ಉಳಿಸಬೇಕು ಕನ್ನಡವನ್ನು? ಕೇವಲ ಭಾವನಾತ್ಮಕ ಅವಶ್ಯಕತೆ ಹೌದಾಗಿ, ವ್ಯಾವಹಾರಿಕ ಅವಶ್ಯಕತೆ ಯಾವುದಾಗಿ ಉಳಿಸಬೇಕಾದ್ರೆ ಭಾಷೆಗಳ ಸಂಬಂಧವನ್ನು, ಭಾಷೆಗಳ ಪ್ರಭೇದಗಳನ್ನು ತಿಳ್ಕೊಂಡು ವ್ಯವಹರಿಸಿರಿ. ಈಚ್ ಎಟ್ ಇಟ್ಸ್ ಪ್ಲೇಸ್, ಈಚ್ ಒನ್ ಎಟ್ ಪ್ರಾಪರ್ ಪ್ಲೇಸ್, ಅದು ಅದು ಅದರ ಸ್ಥಾನದಲ್ಲಿ ಅದೇ ಅದಕ್ಕೆ ಬೇಕಾದ ಗೌರವ ಕೊಟ್ಟು ನಾವು ಉಳಿಸುವುದು ಬೆಳೆಸುವುದು ಸಾಧ್ಯ. ಇದಕ್ಕಾಗಿ ಭಾಷಾಶಾಸ್ತ್ರ ಒಂದು ಪ್ರಮಾಣದಲ್ಲಿ, ವ್ಯಾಕರಣ ಜಗತ್ತಿನಲ್ಲಿ ಭಾಷೆಗಳ ಸಂಬಂಧ, ಒಂದು ಭಾಷೆಯೊಳಗೆ ಉಪಭೇದಗಳು ತಿಳಿಬೇಕು. ಹಾಗಾಗಿ ಲಿಂಗ್ವಿಸ್ಟಿಕ್ಸ್ ಭಾಷಾಶಾಸ್ತ್ರ ಕಲಿತವ ಒಂದು ಹೊಸ ಆಲೋಚನೆ ಮಾಡ್ತಾನೆ, ಹೊಸ ಮನುಷ್ಯನಾಗ್ತಾನೆ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಕೆಲವು ಸಮಸ್ಯೆಗಳು. ಈ ಭಾಷಾಶಾಸ್ತ್ರದಲ್ಲೇ ಈ ಲಿಂಗ್ವಿಸ್ಟಿಕ್ಸ್ ಅಂತ ಏನಿದೆ, ಇದು ಭಾಷೆಗಳನ್ನು ತೀರಾ ಪ್ರತ್ಯೇಕವಾಗಿ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯನ್ನು ನೋಡೋದಕ್ಕಾಗಿ, ಅಂದರೆ ಇಂಟರ್ ಡಿಸಿಪ್ಲಿನರಿ ಸ್ವಲ್ಪ ಕಡಿಮೆ ಇದೆ ಈ ಲಿಂಗ್ವಿಸ್ಟಿಕ್ಸಲ್ಲೂ. ನಾನು ಗಮನಿಸಿದ ಹಾಗೆ ಪ್ರತಿ ಭಾಷೆಯನ್ನು ಬೇರೆ ಬೇರೆಯಾಗಿ ನೋಡೋದು ಕ್ರಮ ಹೆಚ್ಚಾದಕ್ಕಾಗಿ ಈ ಭಾಷೆಯ ಕಂಪ್ಯಾರಿಟಿವ್ ಇದಿರ್ತದಲ್ಲ, ಅದರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದರೆ ಒಂದು ಪ್ರತ್ಯೇಕ ಅಲ್ಲ, ಅದು ಈಗ ಸೋಷಿಯಲ್ ಲಿಂಗ್ವಿಸ್ಟಿಕ್ಸ್ ಬಹಳ ಅತಿಯಾದ ಮೇಲೆ ಅಥವಾ ಒಂದು ರೀತಿ ಒಂದು ಪ್ರಮಾಣದ ಲೆಫ್ಟಿಸಮ್ ಲಿಂಗ್ವಿಸ್ಟಿಕ್ಸ್ನ ಒಳಗೆ ಬಂದ ಮೇಲೆ, ಮೊದಲು ಆಗಿಲ್ಲ. ಮರಾಠಿಯ ವಿವಿಧ ಪರಿಚಯವು, ಮರಾಠಿಯ ಪ್ರತ್ಯೇಕತೆಯು ಉಳಿದು ಬೆಳೆಯುವ ರೀತಿಯಲ್ಲಿ ಮರಾಠಿಯ ಲಿಂಗ್ವಿಸ್ಟಿಕ್ಸ್ ಉಂಟು. ಕನ್ನಡದ ಬೆಳಗಾವಿನಿಂದ ಬೆಂಗಳೂರುವರೆಗಿನ ಭಾಷೆಯು ಉಳಿಬೇಕು. ಈಗ ಪಾಂಚ್ ವರ್ಷ ಮುದ್ದತ್ ಕೊಟ್ಟೀನಿ, ದೀಡ್ ವರ್ಷ ಆತು ಸೂಟಿ ಕೊಟ್ಟೀನಿ, 800 ರೂಪಾಯಿ ಕೊಟ್ಟೀನಿ ಅಂತ ಬಿಜಾಪುರದವರು ಹೇಳ್ತಾರೆ. ಅದು ಕನ್ನಡವಾ? ಹೌದು ಕನ್ನಡ. ಅದು ವೊಕ್ಯಾಬ್ಯುಲರಿಯಿಂದ ಭಾಷೆ ನಿರ್ಣಯ ಆಗುವುದಿಲ್ಲ, ಸ್ಟ್ರಕ್ಚರ್ನಿಂದ ನಿರ್ಣಯ ಆಗುವುದು. ಆದ್ದರಿಂದ ಭಾಷೆಯ ಕಲಿಸುವಿಕೆ, ವ್ಯಾಕರಣ ಮತ್ತು ಲಿಂಗ್ವಿಸ್ಟಿಕ್ಸ್ನಲ್ಲಿ ಭಾಷೆ ಬಗ್ಗೆ ದುರಭಿಮಾನ ಬೆಳೆಸುವ ಸ್ವರೂಪ ಇದ್ದರೆ, ಉಪಭಾಷೆಗಳನ್ನು ಅರ್ಥ ಮಾಡದ ರೀತಿಯ ಸೆಗ್ರಿಗೇಷನ್ ಇದ್ದರೆ ಅದು ತಿದ್ದಲ್ಪಡಬೇಕು ಅಂತ ನಾನು ಹೇಳಿ, ಇಟ್ ಶುಡ್ ಬಿ ಚೇಂಜ್. ಆದರೆ ಸರಿ, ಒಂದು ರೀತಿಯಲ್ಲಿ ಈ ಭಾಷಾವಾರು ಪ್ರಾಂತ್ಯಗಳಾದ ಮೇಲೆ ಈ ಮರಾಠಿಯವರು ಕನ್ನಡದವರು, ನೀವು ಮರಾಠಿ ನಾವು ಕನ್ನಡಿಗರು ಅನ್ನೋ ಈ ಒಂದು ರೀತಿ ಅಲ್ಲ, ಅದು ಭಾಷಾವಾರು ಪ್ರಾಂತ್ಯ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮಗೆ. ಅಲ್ಲ, ಅದು ಬಂದ ಮೇಲೆ ಈ ಭಾವನೆ ಬಂದಿದೆ ಬಂದಿದೆ. ಹಾಗೆಂತ ನೀವು ಮಿಕ್ಸ್ ಮಾಡಿಕೊ ಬರುವನು ಕಡಿಮೆ ಸಂಖ್ಯೆಯಲ್ಲಿರುವವರಿಗೆ ಅನ್ಯಾಯ ಆಗ್ತದೆ, ಈಗಲೇ ಆಗ್ತಾ ಉಂಟು. ಒಂದು ಭಾಷೆಯ ಜನ ಒಂದು ಪ್ರಾಂತ್ಯವಾಗಿ ಇರಲಿ ಅಂತ ಸ್ಥೂಲವಾಗಿ ಹೇಳುವ ತಪ್ಪಲ್ಲ. ಹಿಂದಿಗಳು ಒಂದು ಪ್ರಾಂತ್ಯ ಅಲ್ಲ, ತುಂಬ ಪ್ರಾಂತ್ಯಗಳಿದ್ದಾವೆ. ಆದ್ದರಿಂದ ಭಾಷಾವಾರ ಪ್ರಾಂತ್ಯ ರಚನೆ ಭಾವನೆಯನ್ನು ಅರ್ಥ ಮಾಡಿ ಜನರನ್ನು ಎಜುಕೇಟ್ ಮಾಡುವ ಅಗತ್ಯ. ಅಂದರೆ ಆ ಗಡಿ ಪ್ರದೇಶದಲ್ಲಿರುವವರಲ್ಲಿ ಅವರವರ ಮನೆ ಭಾಷೆಯನ್ನು ಅವರವರು ಬಳಸಲಿಕ್ಕೆ ನಾವು ಸಹಕಾರ ಮಾಡಿ ಮಾಡಿ ಪರಸ್ಪರ ಸಂಬಂಧ ಇದೆ. ಪ್ರಾಂತ್ಯಗಳಲ್ಲಿ ಅಲ್ಪಸಂಖ್ಯಾತ ಭಾಷೆಗಳಿಗೂ ಅನ್ಯ ಪ್ರಾಂತ್ಯ ಭಾಷೆಗಳಿಗೂ ಮಹತ್ವ ಇದೆ. ಈಗ ಮರಾಠಿಯಲ್ಲಿ ಭಾಷೆ ಪರೀಕ್ಷೆಗಳನ್ನ ಉಂಟು, ನಮ್ಮಲ್ಲಿ ತಮಿಳಲ್ಲಿ ಉಂಟು. ತುಳುವಿಗೂ ಆ ಎರಡನೇ ಭಾಷೆ ಸ್ಥಾನ ಕೊಡಬೇಕು ಅಂತ ಒಂದು ವಾದವೂ ಇದೆ. ಅದು ಪ್ರಾಕ್ಟಿಕಲಿ ಏನು ಮಾಡೋದು ಗೊತ್ತಿಲ್ಲ. ಆ ತಿಳುವಳಿಕೆ, ಈ ತಿಳುವಳಿಕೆ ಮತ್ತು ಈ ಹೊಂದಾಣಿಕೆ ಇರಬೇಕು. ಮತ್ತು ಅದು ಎರಡು ಬೇಕು, ಎರಡು ಬೇಕು. ಹಲವು ಭಾಷೆಗಳನ್ನು ಆಡುವ ಒಂದೇ ಪ್ರಾಂತ್ಯದ ಒಂದೇ ರೀತಿಯ ಜನರು ಹಲವು ಭಾಷೆಯನ್ನು ಆಡುವ ಬೇರೆ ಬೇರೆ ವ್ಯವಸ್ಥೆ ಇದೆ ಅನ್ನುವ ತಿಳುವಳಿಕೆ, ಅದು ಮಾಧ್ಯಮಗಳಲ್ಲಿಯೂ, ನ್ಯೂಸಿನಲ್ಲಿಯೂ, ಸಿನಿಮಾದಲ್ಲಿಯೂ ಬೇರೆ ಬೇರೆ ಉಪಭಾಷೆಗಳನ್ನು ಬಳಸಬೇಕು. ಈಗ ನಮ್ಮದು ಸಿನಿಮಾದ ಭಾಷೆ ಅಷ್ಟು ಒಂದು ಗ್ರಾಂತಿಕ, ಇನ್ನೊಂದು ಬ್ಯಾಂಗ್ಳೂರ್ ಭಾಷೆ, ಹಾಗೆ ಅದು ರೂಲ್ ಅರ್ಥ ಲ್ಯಾಂಗ್ವೇಜ್. ಅಲ್ಲಿ ಪುನಃ ಪೊಲಿಟಿಕಲ್, ಅದು ಬೇಸಿಕಲಿ ನಾಟಕ ರಂಗ. ಆ ಮಟ್ಟಿಗೆ ಕೆಲವು ಮಟ್ಟಿಗೆ ಅದನ್ನು ಮೀರುವ ಪ್ರಯತ್ನ ಮಾಡಿದೆ.
ಆ ಥರದ ಹೆಚ್ಚು ಮಾಧ್ಯಮಗಳಲ್ಲಿ ಆಗಬೇಕು. ಆ ತಿಳುವಳಿಕೆ ನಮ್ಮ ಜನರಲ್ಲಿ ವಿಸ್ತರಿಸಿದ್ರೆ ಜನರಲ್ಲಿ ಇದು ಭಾಷೆ ನನ್ನದು ಬೇರೆ ಅಲ್ಲ, ಕೊಡಗಿಂದ ಗುಲ್ಬರ್ಗದ್ದು ಕೋಲಾರದ್ದು ಧಾರವಾಡದ್ದು ಬೇರೆ ಅಲ್ಲ ಅನ್ನೋ ಭಾವನೆ ಅದ.